ನಿಷ್ಕರ್ಷ ಇದೆ ಅದು ಎಲ್ಲರ ಕಣ್ಣಿಗೆ ಬೀಳತಕ್ಕಂತದ್ದು ಇದೆ ಕೇಸಸ್ ಗಳ ಸಂಖ್ಯೆ ಖಂಡಿತ ಕಡಿಮೆ ಆಗ್ತಾ ಇದೆ ಆದರೆ ಇದರಲ್ಲಿ ಜನರ ಸಹಕಾರ ತುಂಬಾ ಅಗತ್ಯ ಜನರ ನಮ್ಮ ಜೊತೆಗೆ ಸೇರಿ ಜೊತೆಗೆ ಒಂದು ಈ ಮಾಸ್ಕ್ ಮತ್ತು ಇದೆಲ್ಲ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅನ್ನು ಅನುಸರಿಸಿದರೆ ಖಂಡಿತ ಇದು ಇನ್ನ ಕಡಿಮೆ ಆಗಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಬರುವ ದಿನಗಳಲ್ಲಿ ಇನ್ನಷ್ಟು ಸ್ಥಿತಿ ಸಾಮಾನ್ಯಕ್ಕೆ ಬರುತ್ತೆ ಅಂತ ಹೇಳಿ ಅದರಲ್ಲಿ ಯಾವುದೇ ಒಂದು ವಿನಾಯಕ ಇರಬಾರದು ಸರ್ ಎಷ್ಟುವರೆಗೆ ಕೇಸ್ ಕಂಟ್ರೋಲ್ ಬರಬಹುದು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಬರಿ ಈಗಲೇ ಕೇಸಸ್ ಗಳ ಸಂಖ್ಯೆ ಕಡಿಮೆ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಈಸ್ಟ್ ವಾರ್ ರೂಮ್ ಗೆ ಹೋದಾಗ ಅಲ್ಲೇ ಅವರು ಸ್ಥಿತಿಯನ್ನು ಪರಿಶೀಲನೆ ಮಾಡಿದರು ನಮ್ಮಲ್ಲಿ ಇರತಕ್ಕಂತ ಆಕ್ಸಿಜನ್ ಬೆಡ್ ಅವೈಲೇಬಿಲಿಟಿ ಈಗ ಅವೈಲೇಬಲ್ ಇದೆ ಅದು ತಮಗೆ ಸಿಗುತ್ತೆ ಯಾರಿಗಾದರೂ ಬೇಕಾದರೆ ಸಿಗುತ್ತೆ ಅದರ ಜೊತೆಗೆ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಒಂದು ವೈದ್ಯಕೀಯ ಪರೀಕ್ಷಣೆ ಮಾಡತಕ್ಕಂತದ್ದು ಒಂದು ವ್ಯವಸ್ಥೆಯನ್ನು ನಾವು ಮಾಡಿದೀವಿ ಅದರಲ್ಲಿ ಸುಮಾರು 20 ಕ್ಕಿಂತ ಹೆಚ್ಚು ಕಡೆ ಕೋವಿಡ್ ಕೇರ್ ಸೆಂಟರ್ಸ್ ನಲ್ಲಿ 3000 ಕ್ಕಿಂತ ಹೆಚ್ಚು ಬೆಡ್ಸ್ ಗಳನ್ನು ನಾವು ಸೃಷ್ಟಿ ಮಾಡಿದೀವಿ ಅದರಲ್ಲಿ 1000 ಕ್ಕಿಂತ ಜಾಸ್ತಿ ಆಕ್ಸಿಜನ್ ಉಳ್ಳ ಬೆಡ್ಸ್ ಆಗಿದಾವೆ ಸೊ ಹೀಗಾಗಿ ಅದರ ಜೊತೆಗೆ ಹಾಸ್ಪಿಟಲ್ಸ್ ಮತ್ತು ಹೋಟೆಲ್ಸ್ ನಡುವೆ ಟೈ ಅಪ್ ಆಗಿ ಈಗ 1200 ಕ್ಕಿಂತ ಜಾಸ್ತಿ ಹೋಟೆಲ್ಸ್ ಗಳಲ್ಲಿ ಒಂದು ಸ್ಟೆಪ್ ಡೌನ್ ಆಸ್ಪತ್ರೆ ಆಗಿ ನಾವು ಅದನ್ನು ಪರಿವರ್ತನೆ ಮಾಡಿದೀವಿ ಒಟ್ಟಾರೆ ಬೆಡ್ಸಿನ ಅವೈಲೇಬಿಲಿಟಿ ಅದರ ಬಗ್ಗೆ ಯಾವುದೇ ಒಂದು ಸಮಸ್ಯೆ ಇಲ್ಲ ಅದರ ಜೊತೆಗೆ ಬೇರೆ ವಿಷಯಗಳು ಕೂಡ ಅದು ಸಾಮಾನ್ಯಕ್ಕೆ ಬರ್ತಾ ಇದೆ ಆದರೆ ಹೊಸ ಹೊಸ ವಿಷಯಗಳು ತಮಗೆ ಗೊತ್ತಿರುವ ಹಾಗೆ ಬ್ಲ್ಯಾಕ್ ಫಂಗಸ್ ಆಗಲಿ ಅಥವಾ ಬೇರೆ ವಿಷಯಗಳಾಗಲಿ ಅದೆಲ್ಲ ವೈದ್ಯಕೀಯ ತಜ್ಞರಿದ್ದಾರೆ ಅವರ ಮುಂದೆ ಹೋಗ್ತದೆ ಅವರು ಅದಕ್ಕೆ ತಕ್ಕಂತೆ ಇರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಅದರ ಜೊತೆಗೆ ಮೂರನೇ ಅಲೆ ಬಗ್ಗೆ ಇರತಕ್ಕಂತಹ ವಿಷಯಗಳನ್ನು ಕೂಡ ಆಗಾಗ ಚರ್ಚೆಗೆ ಬರ್ತದೆ ಪ್ರತ್ಯೇಕವಾಗಿ ಒಂದು ಟಾಸ್ಕ್ ಫೋರ್ಸ್ ಅನ್ನು ಸರ್ಕಾರದವರು ರಚನೆ ಮಾಡಿದ್ದಾರೆ ಅದರಲ್ಲಿ ಮೂರನೇ ಅಲೆಗೆ ಸಂಬಂಧಪಟ್ಟದ್ದು ಏನು ಪೂರ್ವ ಸಿದ್ಧತೆಯನ್ನು ನಾವು ಮಾಡಬೇಕು ಆಕ್ಸಿಜನ್ ವ್ಯವಸ್ಥೆ ಆಗಲಿ ಅಥವಾ ಬೇರೆ ಏನು ಆಸ್ಪತ್ರೆಗಳಲ್ಲಿ ಇಂಟೆನ್ಸಿವ್ ಕೇರ್ ಏನು ICU ಬೆಡ್ಸ್ ಇದೆ ಅದನ್ನು ಹೆಚ್ಚಳ ಮಾಡ್ತಕ್ಕಂಥದ್ದು ಆಗಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಸರ್ಕಾರ ಮಟ್ಟದಲ್ಲಿ ಇರತಕ್ಕಂತಹ ಮೆಡಿಕಲ್ ಕಾಲೇಜ್ಗಳು ಅಥವಾ ದೊಡ್ಡ ಆಸ್ಪತ್ರೆಗಳು ಅದರ ಜೊತೆಗೆ ಪ್ರೈವೇಟ್ ರಂಗದಲ್ಲಿ ಇರತಕ್ಕಂತಹ ಖಾಸಗಿ ರಂಗದಲ್ಲಿ ಇರತಕ್ಕಂತಹ ಈ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಗಳಲ್ಲಿಯೂ ಸಹ ಅಲ್ಲಿ ಏನೇನೋ ಸಿದ್ಧತೆಯನ್ನು ಮಾಡ್ಕೋಬೇಕು ಆಕ್ಸಿಜನ್ ಬಗ್ಗೆ ಆಗಲಿ ಅಥವಾ ಇಂಟೆನ್ಸಿವ್ ಕೇರ್ ಬೆಡ್ಸ್ ಬಗ್ಗೆ ಆಗಲಿ ಖಂಡಿತ ಅವರು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ಚರ್ಚೆ ನೋಡಿ ಇದೆಲ್ಲ ಏನಾಗುತ್ತೆ ಅಂದ್ರೆ ಜನರ ಮೇಲೆ ಬಿಟ್ಟಿರ್ತಕ್ಕಂಥ ವಿಷಯ ಮೂರನೇ ಅಲೆ ಪ್ರಾರಂಭ ಆಗೋದು ಯಾವಾಗ ಅಂದ್ರೆ ನಾವು ಈ ಮಾಸ್ಕ್ ಅನ್ನು ನಮ್ಮಲ್ಲಿ ಇರ್ತಕ್ಕಂತಹ ಈ ಡಿಸ್ಟೆನ್ಸಿಂಗ್ ಅನ್ನು ನಮ್ಮ ಅದನ್ನು ನಾವು ಕೈ ಬಿಟ್ಟರೆ ಆಗ ಮೂರನೇ ಅಲೆ ಬರೋದು ಹಾಗಾಗಿ ನಾವು ಯಾವಾಗ ಬೇಕಾದರೆ ನಾವು ಹೋಟೆಲ್ಗಳಲ್ಲಿ ಹೋಗಿ ಅಲ್ಲಿ ತಿಂಡಿ ಮಾಡ್ಕೊಂಡು ಬರ್ಬೋದು ಕಾಫಿ ನಮ್ಮ ಫ್ರೆಂಡ್ಸ್ ಜೊತೆಗೆ ಹೋಗಿ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿದರೆ ಅದು ಖಂಡಿತ ಒಂದು ಈಗಿನ ಸನ್ನಿವೇಶದಲ್ಲಿ ಅದು ಸರಿಯಾದ ವ್ಯವಸ್ಥೆ ಅಲ್ಲ ಅದನ್ನು ಆ ಸ್ಥಿತಿಗೆ ತರಲಿಕ್ಕೆ ಎಲ್ಲ ವಿಶ್ವದ ಎಲ್ಲ ದೇಶದವರು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಆದರೂ ಕೂಡ ಹೊಸ ಹೊಸ ಕೇಸ್ಗಳು ಬರ್ತಾರೆ ತೈವಾನ್ನಲ್ಲಿ ಆಗಲಿ ಕೊರಿಯಾದಲ್ಲಿ ಆಗಲಿ ಸಿಂಗಾಪುರದಲ್ಲಿ ಆಗಲಿ ಹೊಸ ಹೊಸ ಕೇಸ್ಗಳು ಬರ್ತದೆ ಅವರು ಬಂದ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದನ್ನು ನಾವು ಸದ್ಯದ ಪರಿಸ್ಥಿತಿನಲ್ಲಿ ನಾವು ಸೇಫ್ ಆಗಿದ್ದರೆ ಏನು ಪ್ರಾಬ್ಲಮ್ ಇರೋದಿಲ್ಲ ಮತ್ತು ಆ ದಿಕ್ಕಿನಲ್ಲಿ ಎಲ್ಲರೂ ಸೇರಿ ಒಂದು ನಾವು ಈ ಭಾಳ ಸಮೃದ್ಧವಾಗಿರ್ತಕ್ಕಂಥ ಸೇಫ್ ಆಗಿರ್ತಕ್ಕಂಥ ಬೆಂಗಳೂರನ್ನು ಆ ದಿಕ್ಕಿನಲ್ಲಿ ಕೆಲಸ ಮಾಡೋದು ಸರ್ ಬೆಂಗಳೂರು